ಹೇಳ್ತಿರೋದು ರಾಜ್ಯ ಪ್ರಶಸ್ತಿ ತಗೊಳ್ಳೋದಷ್ಟು ತಮಾಷೆ ಅಲ್ಲ. ಹೌದು, ಅದನ್ನು ಒಂದು ಅದ್ಭುತವಾದ ಆ್ಯಕ್ಟರ್ಗಳು ಅಥವಾ ಅದ್ಭುತವಾದ ನಟನೆ ಪಾತ್ರಕ್ಕೆ ಮಾತ್ರ ಸಿಗೋಕ್ಕೆ ಸಾಧ್ಯ. ಅದು ಸಿಕ್ಕಿದೆ. ಅದು 17ನೇ ವರ್ಷ ನನಗೆ ಅವಾಗ ಅಂಬಾರಿ ಸಿನಿಮಾಗೆ ಅಷ್ಟು ಎಂಗೇಜಲ್ಲಿ ಅವಾಗ ಸಿಕ್ಕಿದ್ದು. ನಾನು ಇವತ್ತಿಗೂ ಅನ್ಕೋತಾ ಇರ್ತೀನಿ ಯಾಕಂದ್ರೆ ಅದು ಓಕೆ, ಸ್ಟೇಟ್ ಅವಾರ್ಡ್ ಬಂತು, ತುಂಬ ಖುಷಿ ಇದೆ. ಮೊನ್ನೆ ಎಲ್ಲ ಮನೆ ಖಾಲಿ ಮಾಡ್ಬೇಕಾದ್ರೆ ಅದು ಸರ್ಟಿಫಿಕೇಟ್ ಸಿಕ್ತು, ಮೆಡಲ್ ಸಿಕ್ತು, ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ. ಮನೆಗೆ ಕುತ್ಕೊಂಡು ನೋಡ್ತಾ ಇದ್ದೆ ಅದನ್ನು. ಏನು ಅಂತಲೇ ಗೊತ್ತಿಲ್ಲ, ಆ್ಯಕ್ಟಿಂಗು ಆ ಟೈಮಲ್ಲಿ ಬಂದಿದ್ದು. ಸೂರ್ಯನ ಕರ್ಕೊಂಬಂದ್ರೆ ಮಾಡೋ ನೀನು ಅಂತಂದ್ರು, ಮಾಡಿದ್ದು ಆಮೇಲೆ ಹಂಗೆ ಬಂದ್ಬಿಡ್ತು. ಇವತ್ತಿಗೂ ನಾನು ಎಲ್ಲರೂ ಹೇಳ್ತೀನಿ ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ. ನಾನು ಆ್ಯಕ್ಟ್ ಮಾಡ್ತಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ. ಬಟ್ ಅದೇ ಸಕ್ಕದಾಗದೆ ಇಷ್ಟ ಆಗುತ್ತೆ. ನಾನು ಬಹುಶಃ ಇವತ್ತವರೆಗೂ ನನಗೆ ಗೊತ್ತಿರೋ ಹಂಗೆ ಇಡೀ ಇಂಡಿಯಾನಲ್ಲೇ ಬೆಸ್ಟ್ ಆ್ಯಕ್ಟರ್, ಬೆಸ್ಟ್ ಹೀರೋ ಅಂತ 17ನೇ ವರ್ಷಕ್ಕೆ ಅವಾರ್ಡ್ ಇಸ್ಕೊಂಡು ನಾನು ಒಬ್ಬನೇ ಅನ್ಸುತ್ತೆ. ಯಾರೂ ಇಲ್ಲ ಇಲ್ಲಿ. ಒಬ್ಬ ನಿನ್ನ ಮಗ ಏನಾರು ಆಗ್ಬೋದು ನೋಡೋದು. ನನಗೆ ಬಡವರಾಸ್ಕಲ್ ಇರಲಿ, ಹಿಡ್ಬೂಷ್ ಇರಲಿ, ಒಂಥರ ಸಾಕಷ್ಟು ಮೆಮೊರೀಸ್ ಅಂದರೆ ಎವ್ರಿ ಡೇ ಒಂಥರ ಸೆಲೆಬ್ರೇಷನ್ನು. ಏನೇ ಪ್ರೆಷರು, ಏನೇ ಟೆನ್ಷನ್ ಇದ್ರೂ ಅದ್ರ ಮಧ್ಯ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ಗಳೇ ಇದ್ದಿದ್ದರಿಂದ ಒಂದು ಸೆಲೆಬ್ರೇಷನಲ್ಲೇ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡ್ಕೊಂಬಂದೆ. ಹೌದು. ಸೊ ಎಡ್ಬುಷ್ ಎಕ್ಸ್ಪೀರಿಯನ್ಸ್ನ ನೀ ಹೇಳೋದಾದ್ರೆ ಹಿಂಗೆ ಹೇಳಿದ್ದೆ. ಇಲ್ಲ, ನಂದೊಂದು ಮೈನ್ ಎಥಿಕ್ ನಾನು ನೀನು ಬ್ರೇಕ್ ಮಾಡಿದೆ ನಿನ್ನ ಸಿನಿಮಾದಲ್ಲಿ, ಅದು ಹೇಳಬಾರ್ದು ಚೆನ್ನಲ್ಲ. ಬಟ್ ಅದು ಬಿಟ್ಟರೆ ನೀನು ಪ್ರೊಡ್ಯೂಸರ್ ಆಗಿರಲಿಲ್ಲ ಅಲ್ಲಿ. ನಾನು ನಿನ್ನ ಪ್ರೊಡ್ಯೂಸರ್ ಥರ ನೋಡಲೇ ಇಲ್ಲ ಅಲ್ಲಿ. ಯಾಕಂದರೆ ಸೆಟ್ ಕೆಲಸ ಮಾಡ್ತಾಯಿದ್ದೆ, ಡ್ರೈವರ್ ಕೆಲಸನೂ ಮಾಡ್ತಾ ಇದ್ದೆ. ಅಂದರೆ ನೀನು ಪ್ರೊಡ್ಯೂಸರ್ ಅನ್ನೋ ಥರ ನಾನು ಒಂದಿನಕ್ಕೂ ಫೀಲ್ ಆಗಿಲ್ಲ. ಖುಷಿಯಾದ ವಿಚಾರ, ನಾನೊಂದು 34 ಜನ ಪ್ರೊಡ್ಯೂಸರ್ ನೋಡಿದ್ದೀನಿ. ಬರ್ತಾರೆ, ಎಷ್ಟಮ್ಮ ಬಿಲ್ ಎಷ್ಟಮ್ಮ, ಸೈನ್ ಹಾಕ್ತಾರೆ, ಕಾಸು ಕೊಡ್ತಾರೆ, ಹೋಗ್ತಾರೆ. ಆದರೆ ನೀನು ಪರ್ಟಿಕ್ಯುಲರಾಗೆ ಪ್ರತಿಯೊಂದು ಕೆಲಸದಲ್ಲೂ ಇರ್ತಾ ಇದ್ದೆ. ನಾನು ಒಂದು ದಿನ ಏನೋ ಲೇಟಾಗಿ ಬಂದ್ರೂ ನೀನಂತೂ ಪ್ರತಿದಿನ ಬೆಳಗ್ಗೆ ಅಲ್ಲಿರ್ತಾ ಅಲ್ಲೇ ಮಲಗ್ತಾ ಇದ್ದೆ ಅನ್ನೋ ಗೊತ್ತಿಲ್ಲ. ನಮ್ಮ ಸುಬ್ಬು, ನಮ್ಮ ಪಿಗ್ಗಿ ಎಲ್ಲರೂ ಅಲ್ಲೇ ಮಲಗಿ ಅಲ್ಲೇ ಬಿದ್ದಿರ್ತಾ ಇದ್ರು ಅನ್ನೋ ಗೊತ್ತಿಲ್ಲ. ಅಂದರೆ ಅಷ್ಟು ಎಫರ್ಟ್ ಹಾಕಿ ಮಾಡ್ತಾ ಇದ್ದೆ. ಓವರ್ಆಲ್ ಎಕ್ಸ್ಪೀರಿಯನ್ಸು ವಂಡರ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತಾರೆ ಗೊತ್ತಾ. ಆ ಥರದ ಒಂದು ಎನ್ವಿರಾನ್ಮೆಂಟ್ ಇತ್ತು ಅಲ್ಲಿ. 100% ಅದು ವಂಡರ್ಸ್ ಕ್ರಿಯೇಟ್ ಆಗೇ ಆಗುತ್ತೆ ಹೆಡ್ ಬುಷ್ ಸಿನಿಮಾ. ಬಟ್ ಪರ್ಸ್ನಲ್ಲಾಗಿ ಹೆಡ್ ಬುಷ್ ನನಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋಂಥ ಒಂದು ಸಿನಿಮಾ. ಮೊನ್ನೆ ಯಾವುದೋ ಸಿನಿಮಾ ಪ್ರಮೋಷನ್ಸ್ಗೆ ಹೋಗಿದ್ದೆ, ಅಲ್ಲಿ ಹೆಡ್ ಬುಷ್ ಬಗ್ಗೆ ಮಾತಾಡೋದಕ್ಕೆ ಮಾರನೇ ದಿನ ಅದೊಂದು ನ್ಯೂಸ್ ಮಾಡಿಬಿಟ್ಟಿದ್ರು. ಏ, ಅವ್ನ ಸಿನಿಮಾ ಬಗ್ಗೆ ಮಾತಾಡ್ತಲ್ಲ ಯೋಗಿ, ಬರೀ ಹೆಡ್ ಬುಷ್ ಬಗ್ಗೆನೇ ಮಾತಾಡ್ತಾವನ್ನೇ ಅಂತ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ನಮಗೂ. ಏ, ನಮ್ಮ ಹುಡುಗ ಮಾಡ್ತಾವ್ನು ಬಂದ್ರಿ ಸಿನಿಮಾ, ಯಾಕೆ ರೀ ಮಾಡೋಣ ಬಂದ್ರಿ, ಫುಲ್ ಎಫರ್ಟ್ ಹಾಕಿ ಮಾಡೋಣ ಅಂತ. ಎಲ್ಲ ಸಿನಿಮಾನೂ ಮಾಡ್ತೀವಿ, ಬಟ್ ಇದ್ರಲ್ಲಿ ಏನಂದರೆ ಇನ್ನೊಂದು ಪರ್ಸೆಂಟ್ ಎಕ್ಸ್ಟ್ರಾ ಎಫರ್ಟ್ ಹಾಕಿರ್ತೀವಿ. ಅದೇನಕ್ಕಾಯ್ತು ಅಂದರೆ, ನೀನು ಪ್ರತಿಯೊಂದು ಜಾಗದಲ್ಲೂ ನಿಂತು ಎಲ್ಲರನ್ನೂ ಟ್ರೀಟ್ ಮಾಡ್ತಾ ಇದ್ದಲ್ಲ ಅದು. ಇವತ್ತಿಗೂ ನಾನು ಮಧ್ಯಾಹ್ನ ಮನೇಲಿ ಊಟ ಮಾಡ್ಬೇಕಾದ್ರೂ ನೀನು ಅನ್ಸ್ಕೋತೀನಿ ನಾನು. ಎಡ್ ಬುಷ್ ಸೆಟ್ಟಲ್ಲಿ ವೆರೈಟಿ ವೆರೈಟಿ ಊಟ ಹಾಕಿಸ್ತಾ ಇದ್ದೆ. ನಾನು ಎಲ್ಲರೂ ಮಾಡಲ್ಲ ಅದನ್ನು, ಬರೀ ಆರ್ಟಿಸ್ಟ್ಗಳಿಗೆ ಮಾತ್ರ ಹಾಕ್ಸ್ಬೋದಿತ್ತು ನೀನು. ಬಟ್ ಇಡೀ ಸೆಟ್ಟಲ್ಲಿ ಎಲ್ಲರಿಗೂ ಹಾಕಿಸ್ತಾ ಇದ್ದೆ. ಬರೇನು 50-60 ಜನ ಅಲ್ಲ, 200-300 ಜನ ಒಂದೊಂದು ದಿನಕ್ಕೆ ಊಟ ಹಾಕಿಸ್ತಾ ಇದ್ದಿದ್ದು. ಸಿ, ನಾವು ಯಾವಾಗ ಜನಕ್ಕೆ ಊಟ ಕೊಡ್ತೀವಿ ಅದು 100% ನಮ್ಗೆ ವಾಪಸ್ ಸಿಗುತ್ತೆ ಅಂತ. ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ, ಇನ್ನೂ ಪ್ರೊಡಕ್ಷನ್ ಮಾಡು, ನೀಟಾಗಿ ಮಾಡು. ನಿನಗಿವಾಗ ಒಂದು ದಾರಿ ಗೊತ್ತಿದೆ, ಆ ದಾರಿಯಲ್ಲಿ ನೀಟಾಗಿ ಹೋಗು ಅಷ್ಟೆ. ಒಳ್ಳೇದಾಗಲಿ ಎಡ್ ಬುಷ್. ಅದಲ್ಲ, ನಿನ್ನ ನನಗೆ ಬೈಕೊಂಡಿದ್ದ ಎಕ್ಸ್ಪೀರಿಯನ್ಸ್ ನನಗೆ ಹೇಳೋಕ್ಕಾಗಲ್ವಲ್ಲ. ಇಲ್ಲಿ ಬೈಕೊಂಡ್ರೆ ಮಾತುಗಳನ್ನೆಲ್ಲ ಬೀಪ್ ಮಾಡ್ಬೇಕಾಗತ್ತಲ್ಲ ಅಂತ. ನನಗೆ ಇನ್ನೂ ಜ್ಞಾಪಕ, ನನ್ನ ಹೆಂಡತಿಗೂ ಹೇಳ, ನನ್ನ ಹೆಂಡತಿ ನಾನು ಬಿಟ್ಟೋಗ್ಬಿಟ್ಟಿಲ್ಲಪ್ಪ, ಒಂದು ವಾರ ಬಂದಿರಲಿಲ್ಲ ಮನೆಗೆ, ನೀನು ಸವಾಸ ಮಾಡಿ. ಅಂದರೆ ಶೂಟಿಂಗ್ ನನ್ನ ಹೆಂಡತಿ ಇವತ್ತಿಗೂ ಹೇಳ್ತಾಳೆ, ನನಗೆ ಇನ್ನೂ ಡೌಟ್ ಇದೆ, ನೀನು ಶೂಟಿಂಗ್ ಹೋಗ್ತಾ ಇದ್ದೆ ಬೇರೆ ಎಲ್ಲರೂ ಹೋಗ್ತಾ ಇದ್ದೆ ಅಂತೇಳಿ. ಇಲ್ಲಮ್ಮ, ದೇವನಿಗೂ ಶೂಟಿಂಗ್ ಅಂತ. ಏನಕ್ಕೆ ಅಂದರೆ, ಬೆಳಗ್ಗೆ ನಾನು 6 ಗಂಟೆ ಮನೆಯಿಂದ ಹೊರಟ್ರೆ ಮಾರನೇ ದಿನ ಅಂದರೆ ಮಿಡ್ನೈಟ್ 2-3 ಗಂಟೆ ಮನೆಗೆ ಹೋಗ್ತಿದ್ದೆ. ನೀ ಯಾವ ಸೆಟ್ಟಲ್ಲೂ ಹಿಂಗೆ ಇರಲ್ವಲ್ಲ, ಯಾಕೆ ನಮ್ಮ ಕೆಲಸ ಹಂಗೆ ಆಗ್ತಿದ್ಯ ಅಮ್ಮ, ಏನು ಮಾಡಲಿ, ನಾನು ನಿನ್ನ ನಂಬಲ್ಲ, ಮನೆ ಬಿಟ್ಟೋಗ್ಬಿಟ್ಟಿಲ್ಲ ಅವಳು. ಹಾಂ, ನಿನ್ನ ಸಮಸ ಮಾಡಿ ನನ್ನ ಸಂಸಾರ ಹೊಡೆದಾಗ್ತಾ ಇದ್ದವಳು ಅವಕ್ಕಲ್ಲ. ಅದನ್ನು ನೋಡಿ, ಹಂಗೆ ಸಮಾಧಾನ ಮಾಡಿ ಕರ್ಕೊಂಬಂದು ಮನೇಲಿ ಇಕ್ಕೊಂಡಿದ್ದೀನಪ್ಪ, ನನ್ನ ಹೆಂಡ್ತಿನ ಮಗು ಇವಾಗ ನೋಡಿ, ಇಂಟರ್ವ್ಯೂ ಮುಗಿಸ್ಕೊಂಡು ಟಕ್ಕೊಂಡು ಮನೆಗೆ ಹೋಗ್ಬೇಕು, ಇಲ್ಲೊಂದು ಇದಕ್ಕೂ ಮನೆ ಬಿಟ್ಟೋಗ್ಬಿಡ್ತಾರಲ್ಲ. ಇಲ್ಲ ಇಲ್ಲ, ನಮ್ಮದು ಶೂಟಿಂಗೆ ದಿನ ಆಲ್ಮೋಸ್ಟ್ ಡಬಲ್ ಕಳಿಸಿಟ್ಟು. ಅಪ್ಪ, ನನ್ನ ಅದೇ ಹಿಂಗೆ ನಿಮ್ಮ ಡೈರೆಕ್ಟ್ರ್ ನಮ್ಮ ಶೂನ್ಯನ ಕೇಳ್ತೆ, ಏಯ್ ಎಷ್ಟು ದಿನ ಮಾಡ್ದೆ ಶೂಟಿಂಗ್ ಅಂತ. ಆಡು, ಒಂದು 60 ದಿನ ಮಾಡಿದ್ಲೆ, ಕಾಲ್ಶೀಟ್ ಎಷ್ಟಾಯ್ತು ಹೇಳು ಅಂತ. ಅವನು ಒಪ್ಕೋತಾ ಇಲ್ಲ ಎಷ್ಟು ಅಂತ. ನಾನೇ ಲೆಕ್ಕ ಹಾಕೊಂಡಿರೋ ಪ್ರಕಾರ 99 ಕಾಲ್ಶೀಟ್ ಆಗೈತೆ, ಇವತ್ತು ಸೇರಿದ್ರೆ 100 ಕಾಲ್ಶೀಟ್.
ನಾನು ಲೆಕ್ಕ ಹಾಕೊಂಡು ಹೇಳ್ತೇವೆ ಇಲ್ಲ ಕಣೋ ತೊಂಬತ್ತೊಂಬತ್ತು ಆಗೈತೆ ಅಂತ. ಮುರುಳಿಗೂ ಕೇಳಿದ್ರೆ ಅವನು ಒಪ್ಕೊಳ್ಳಲ್ಲ, ಮುರುಳಿ ಸಾರ್ 3 digits ಆಗ್ಬಾರ್ದು ಅಂತ 2 digitಲ್ಲಿ ಕೊಡಿದ್ವಿ ಅಂತ. ಇಲ್ಲ ನನಗೆ ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಬಟ್ ನಿನ್ನನ್ನು ದಿನ ಬೈಕೊಂಡಿದ್ದೀನಿ ನಾನು ಸೆಟ್ಟಲ್ಲಿ. ಬೆಳಗ್ಗೆ 6:30-7 ಗಂಟೆಗೆ ಬರೋದು, ಮಧ್ಯಾಹ್ನ 12:30-1 ಗಂಟೆಗೆ ಶಾರ್ಟ್ ತೆಗಿಯೋದು. ಅದು ಅದೃಷ್ಟ ಇದ್ರೆ ತೆಗಿಯೋನು 12:30 ಒಂದು ಶಾರ್ಟ್ನ, ಇಲ್ಲ ಅಂದರೆ ಬ್ರೇಕ್ ಮುಗಿಸ್ಕೊಂಡು ಇನ್ನೊಂದ್ರೆ ಒಂದು ಮಲಗಿ ಪ್ಯಾಕಪ್ ಮಾಡೋಕ್ಕೆ ಮುಂಚೆ ಒಂದು ಶಾರ್ಟ್ ಬಂದ್ಬಿಟ್ಟವನು ಇವನು ತೆಗೆದ್ಬಿಡಲ್ಲ ಅಂತ ಶಾರ್ಟ್ ತೆಗೆದು ಕಲಿಸೋದು. ಇವನು ಬಂದು ನೀನು ಬಂದ್ಬಿಡ್ತಾಯಿದ್ದಲ್ಲ ಕ್ಯಾರೋ ಅವನಿಗೆ ಇನ್ನು ಬೇಜಾರಿಲ್ಲ ತಾನೇ ಅಂತ ಹೋಗ ಫಸ್ಟ್ ಹೋಗೋದಿನ ಹೆಚ್ಚು ಓಡಿಸ್ತಿದ್ದಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಎಲ್ಲ ಒಳ್ಳೆ ಮೆಮೊರೀಸು. ಅದಕ್ಕೆ ಹೇಳಿದ್ದು ಎಲ್ಲದು ತುಂಬ ದಿನ ನಾವು ಟ್ರಿಪ್ ಮಾಡೋ ಥರ ಇರುವಂಥ ನಿಜ. ನಾನು ಆಫ್ಟರ್ ಹುಡುಗರು ಹೆಡ್ ಬುಷ್ ಫಿಲ್ಮಲ್ಲಿ ಅಷ್ಟು ಮಜಾ ಮಾಡಿದ್ದು ನಾನು ಹುಡುಗರೂ ಅಷ್ಟೇ. ಅಪ್ಪೂರ್ಣ ಕಿಟಪ್ಪ ನಮ್ಮ ಮಾದೇಶ್ ಡೈರೆಕ್ಟ್ರು ಪ್ರತಿಯೊಬ್ಬರೂ ಇದೇ ಥರನೇ ಇದ್ದಿದ್ದಲ್ಲ ಸೆಟ್ಟಲ್ಲಿ, ಅದೇ ಫೀಲ್ ನನಗಿಲ್ಲಿ ಸಖತ್ ಖುಷಿ ಕೊಟ್ಟಿದ್ದು. ಅಂದರೆ ಕೆಲವು ಸಿನಿಮಾಗಳು ಅನಿಸ್ತಾ ಇರ್ತವೆ ಅಯ್ಯೋ ನಾಳೆ ಶೂಟಿಂಗ್ ಹೋಗ್ಬೇಕಲ್ಲಪ್ಪ ಅಂತ, ಬಟ್ ಈ ಸಿನಿಮಾಲಿ ನಾಳೆ ಶೂಟಿಂಗ್ ಈ ಥರ ಫೀಲಿಂಗಲ್ಲೇ ಬರ್ತಾ ಇದ್ದಿದ್ದು ತುಂಬ ಖುಷಿ ಆಗ್ತಾಯಿತ್ತು. ಥ್ಯಾಂಕ್ಸ್ ನನ್ನ ಕಾಸ್ಟ್ ಮಾಡಿದ್ದೆ ಅಪ್ಪ ನಿಮಗೆಲ್ಲ. ನಾನು ಜಾಗಗಳಲ್ಲಿ ಬೇರೆ ಯಾರು ಇದ್ದಿದ್ರೆ ಮೋಸ್ಟ್ಲಿ ನನಗೂ ಕಷ್ಟ ಆಗಿರೋದು, ಯಾಕೆಂದರೆ ಈ ಥರದ ಸಿನಿಮಾಗಳಲ್ಲಿ ಕೆಲವೊಂದು ಸರಿ ತುಂಬ ಟೈಮ್ ಹಿಡಿತು. ನಾನು ಈಗ ಪುಷ್ಪದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗೋದು ಅಂದರೆ ಆ ದೊಡ್ಡ ಸ್ಕೇಲ್ ಸಿನಿಮಾಗಳು ಅದ್ರ ಮಧ್ಯೆ ಆರ್ಟಿಸ್ಟ್ಗಳೆಲ್ಲರೂ ಇರ್ತಾ ಇದ್ವಿ, ಬಟ್ ಇಡೀ ದಿನ ನಮ್ಮನ್ನು ಉಪಯೋಗಿಸ್ಕೊಳಕ್ಕಾಗ್ತಿರ್ಲಿಲ್ಲ. ನಾನು ಹಿಂಗೆಲ್ಲ ಇರುತ್ತಾ ಅಂತ ಅನ್ಕೊತಾ ಇದ್ದೆ. ಅದು ನನಗೆ ಎಡ್ಬುಷಲ್ ಮತ್ತೆ ಅದೇ ಎಕ್ಸ್ಪೀರಿಯನ್ಸ್ ಆಗಿದ್ದು. ಬಟ್ ಅದಕ್ಕೆ ಆ್ಯಕ್ಟ್ರೆಸ್ದು ಎಲ್ಲರದ್ದು ಕೋಆಪ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರೂ ಜೊತೆಗೆ ನಿಂತ್ಕೊಂಡ್ರೆ ಅದಕ್ಕೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಾಂದರೆ ನನಗೆ ಕಷ್ಟ ಆಗೋದು. ಅಥವಾ ಪಾಪ ನಮ್ಮ ಶೂನ್ಯ ಇರಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರ ಜೊತೆನೂ ಸಖತ್ತಾಗಿ ಎಲ್ಲರೂ ಕೋಆಪ್ರೇಟ್ ಮಾಡಿದೆ. ಎಲ್ಲರೂ ಸೇರಿದಾಗಲೇ ಆಗೋದು ಅದು. ನನಗೆ ನೀನು ಹೇಳಿದಾಗ ನೀನು ಸಿನಿಮಾ ನೆಸ್ಟ್ ಇಷ್ಟಪಡ್ತೀಯ ಅಂತ ಇಲ್ಲಿಗೆ ಗೊತ್ತಾಯಿತು. ಯಾಕಂದರೆ ಪುಷ್ಪ ಹೋಗಿ ನೀನು ಇಲ್ಲಿ ನೀನು ಸೂಪರ್ ಸ್ಟಾರ್ ಇವಾಗ, ಅಲ್ಲೋಗಿ ಆ ಒಂದು ಕ್ಯಾರೆಕ್ಟರ್ ಮಾಡಿ ಏನಕ್ಕೆ ಬರಬೇಕಿತ್ತು, ನೀನು ಯಾಕೆ ಮಾಡಬೇಕಿತ್ತು? ಎಲ್ಲ ನಿನಗೆ ಸಿನಿಮಾ ಮೇಲಿರೋ ಪ್ರೀತಿಗೋಸ್ಕರ ಅಲ್ವಾ? ಅದೇ ಪ್ರೀತಿ ಎಲ್ರಿಗೂ ಇದ್ದರೆ ಸಿನಿಮಾದ 100% ಆಗುತ್ತೆ. ಅವನ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಆಗುತ್ತೆ ಡೆಫಿನೆಟಾಗಿ ಅಲ್ವಾ? ಅದು ಕೆಲವೊಂದು ಸರಿ ಏನಾಗುತ್ತೆ ಆನೆಸ್ಟಾಗಿ ಕೆಲಸ ಮಾಡಿದಾಗ ಎಲ್ಲೋ ಏನೋ ರೀಚ್ ಆಗುತ್ತೆ. ನಂಗೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಮುಂಬೈ ಗಣೇಶೋತ್ಸವದ ವಿಡಿಯೋ ಕಳಿಸಿದ್ರು, ಅಲ್ಲಿ ಜಾಲಿ ರೆಡ್ಡಿದು ಒಂದು ಹಿಂಗೆ ನಿಂತಿತ್ತು, ಅದು ಒರೆಸ್ಕೊಂಡು ಕಟ್ಟಾಕೊಂಡಿರ ಹಿಂಗೆ ಹಾಕೊಂಡು ಹಿಂಗೆ ಜಾಲಿ ರೆಡ್ಡಿದು. ನಾನು ತಿನ್ಮಾಡ ನಿನಗೆ ಫೋನ್ ಮಾಡಿದ್ದೆ ಅಂತ ನೋಡೋಕ್ಕಾಗಲ್ಲ ಕಣೋ, ಹಿಂಗೆಲ್ಲ ಒದೇ ತಿನ್ಬೇಡ ಕಣೋ, ಆಗಲ್ಲ ಇಲ್ಲ ಕಷ್ಟ ಆಗುತ್ತೆ ನಮಗೂ ನೋಡೋಕ್ಕೆ. ಎಲ್ಲೊಂದು ಆ ರೇಂಜ್ಗೆ ಹೋದ್ಮೇಲೆ ನೀನು ಹಂಗಿರ್ಬೇಕು ಅಂತ ಮಾಡು, ಇಲ್ಲ ಅಂತ ಹೇಳಲ್ಲ. ನೀನು ಹಂಗೆ ಬೆಳೆದಿದ್ದೆ ಆದ್ಮೇಲೆ ನೀನು ಆ ಥರದ್ದೇ ಮೇಂಟೈನ್ ಮಾಡ್ಕೊಂಡು ಹೋಗಿ. ಇವಾಗ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ್ದು, ಶ್ರೀಧರ್ ಅಂಕಲ್ ನಾನು ಮುಂಚೆನೇ ಮೀಟ್ ಮಾಡಿದ್ದೆ ಅವ್ರನ್ನ ಈ ಸಿನಿಮಾಗೆ ಮುಂಚೆನೆ, ಅವ್ರ ಮನೆಗೆ ಹೋಗೆಲ್ಲ ಮೀಟ್ ಮಾಡಿದೆ. ಅವ್ರ ಬರವಣಿಗೆ ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಇದೆ. ಅಂದರೆ ಇವಾಗ ನಾವು ಬರೀ ಕೇಳಿರೋ ವಿಷಯಗಳಷ್ಟೇ, ಅವ್ರು ನಮ್ಗೆ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡೋ ರೀತಿ ಇತ್ತಲ್ಲ, ಒಂದು ನಾವೇ ಆ ಕ್ಯಾರೆಕ್ಟರ್ಗಳು ಅಂತ ಅನ್ಸ್ಬಿಡೋದು. ಅಷ್ಟು ನೀಟಾಗಿ ಕೂರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋರು. ಇನ್ನೊಂದು ಜ್ಞಾಪಕ ಇದೆ, ಒಂದು ಸೀನ್ ನಾವು ಶೂಟ್ ಮಾಡಿದ್ವಿ, ಶೂಟ್ ಮಾಡಿ ಮತ್ತು ಆ ಸೀನ್ನ ರೀಶೂಟ್ ಮಾಡಿದ್ವಿ. ಯಾಕಂದರೆ ಆ ಸೀನ್ ನಮ್ಗೆ ಅಷ್ಟು ಮಜಾ ಕೊಡಲಿಲ್ಲ ಅಲ್ಲಿ, ಕಟ್ ಅದನ್ನ ಫುಲ್ ಎಡಿಟ್ ಅಂದರೆ ಬಿಟ್ಟೇ ಬಿಟ್ವಿ ಆ ಸೀನ್ನ, ಬಿಟ್ಟು ಇನ್ನೊಂದು ಸೀನ್ ಶೂಟ್ ಮಾಡೋದ್ವಲ್ಲ. ಸಿ ಒಬ್ಬ ರೈಟರ್ಗೆ ಇರೋವಂಥ ಒಂದು ತಾಕತ್ತು ಅದು, ಅಂದರೆ ಇದು ವರ್ಕೌಟ್ ಆಗ್ತಿಲ್ಲ ಕಣೋ, ತಾನೇ ಬರೆದಿರೋ ಸೀನ್ ಆದ್ರೂ ಇದು ವರ್ಕೌಟ್ ಆಗ್ತಿಲ್ಲ ಇನ್ನೊಂದು ಮಾಡೋಣ ಅಂತ ಇದು ಡೆವಲಪ್ ಮಾಡಿ ಮಾಡೋದಿದೆಯಲ್ಲ, ಬ್ರಿಲಿಯಂಟ್ ಅವರು. ಆಮೇಲೆ ಆ್ಯಕ್ಟಿಂಗ್ ಇದ್ರಲ್ಲೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು ಅವರಂತೂ, ಅಂದರೆ ಮಾನಿಟರ್ ಮುಂದೆ ಕುತ್ಕೊಂಡು ನೋಡ್ತಾ ಇರೋರು ಅವರು. ಅಂದರೆ ಸಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಲೈಫ್ನ ಎಲ್ಲ ಥರ ನೋಡ್ಕೊಂಬಂದಿರೋರು. ಅವ್ರಿಗೆ ಸಿನಿಮಾ ಬೇಡ, ಯಾಕೆ ಸಿನಿಮಾ ಬೇಕು ಅವ್ರಿಗೆ? ಬಟ್ ಅವ್ರ ಪ್ಯಾಷನ್ ಇದೆ ಅವ್ರಿಗೂ. ಕೂತು ಇನ್ನು ಹಿಂಗೆ ಆ್ಯಕ್ಟ್ ಮಾಡ್ಬೇಕಮ್ಮ, ಹಿಂಗೆ ಮಾಡಮ್ಮ ನೀನು, ಹಂಗೆ ಮಾಡಮ್ಮ ಅಂತ ಹೇಳ್ಕೊಡೋರಲ್ಲ, ಅದು ಸಖತ್ ಮುಖ್ಯ. ಬಟ್ ಸಖತ್ ಐಡಿಯಾ ಇದೆ ಅವ್ರಿಗೆ, ಖುಷಿ ಆಯಿತು. ಎಸ್, ಇವಾಗ ಆಡಿಯನ್ಸ್ಗೆ ಅಭಿಮಾನಿಗಳಿಗೆ ಎಡ್ ಬುಷ್ ಯಾಕೆ ನೋಡಬೇಕು? ಎಡ್ ಬುಷ್ ನನಗೋಸ್ಕರ ಬಂದು ನೋಡಿದ್ದು. ಹೌದು, ಅಂದರೆ ಎಡ್ ಬುಷ್ ಎಲ್ಲ ಅಂದರೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್, ಬರೀ ರೌಡಿಸಮ್ ಅಲ್ಲ, ಫ್ರೆಂಡ್ಶಿಪ್ ವ್ಯಾಲ್ಯೂ ತೋರಿಸುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಹಾಡುಗಳಿದ್ದಾವೆ, ಒಳ್ಳೆ ಫೈಟ್ಗಳಿದ್ದಾವೆ. ಬನ್ನಿ ಸಿನಿಮಾ ನೋಡಿ, 2 ಕಲವರ್ಸು 2 ಎರಡೂವರೆ ಅವರ್ ಸಿನಿಮಾ,
ನೀವು ಒಳಗೆ ಬಂದು ಕೂತ್ರೆ ವಾಪಸ್ ಯಾಕೆ ಹೋಗ್ತಾ ಇದ್ದೀನಿ, ಇನ್ನೊಂದ್ಸಲಿ ಬಂದು ನೋಡಬೇಕು ಅಂತ ಅನಿಸೋ ಒಂದು ಸಿನಿಮಾ ಇದು. ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಒಂದು ಸಪೋರ್ಟ್ ಇಲ್ದಿರ ನಾವ್ಯಾರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಬನ್ನಿ, ಸಿನಿಮಾನ ಸಪೋರ್ಟ್ ಮಾಡಿ. ಹೆಡ್ ಬೂಸ್ಟ್ಗಂತೂ ತುಂಬ ಹೆವಿಯಾಗಿ ಸಪೋರ್ಟ್ ಮಾಡಿ. ನಮ್ಮ ಹುಡುಗ ಪ್ರೊಡ್ಯೂಸ್ ಮಾಡಿದ್ದಾನೆ, ಒಳ್ಳೆ ಸಂಪಾದನೆ ಆಗಲಿ. ಅವ್ನಿಗೆ ಒಳ್ಳೆ ಸಂಪಾದನೆ ಆದರೆ ಅವ್ನು ಸುತ್ತ ಇರೋರು ಎಲ್ರಿಗೂ ದುಡ್ಡು ಕೊಡ್ತಾನೆ ಅಂತ ಅನ್ನಿಸ್ತೀರಿ. ಒಳ್ಳೆ ದುಡ್ಡು. ಸೊ ದಯವಿಟ್ಟು ಬನ್ನಿ, ಸಿನಿಮಾನ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಹೆಡ್ ಬುಷ್. ನಾನು ಎಲ್ಲ ಶೂಟಿಂಗೆಲ್ಲ ಆದಮೇಲೆ ಎಲ್ಲ ಸಿನಿಮಾನ ಪ್ರತಿ ಪ್ರೊಸೆಸಲ್ಲೂ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಆ್ಯಕ್ಟ್ರ್ಗಳು ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಯೋಗಿ ಸಿನಿಮಾದಲ್ಲಿ ಬೇರೆಯೇ ಪರ್ಫಾರ್ಮೆನ್ಸ್ನ ನೋಡ್ಬೋದು ನೀವು ಗಂಗನ್ ಪಾತ್ರದಲ್ಲಿ. ನನಗೆ ತುಂಬ ಇಷ್ಟವಾದ ಆ್ಯಕ್ಟ್ರು, ನನಗೆ ತುಂಬ ಇಷ್ಟವಾದ ಫ್ರೆಂಡು. ಥಿಯೇಟ್ರಲ್ಲಿ ಬನ್ನಿ, ನಿಮಗೆ ಬೇರೆ ಎಕ್ಸ್ಪೀರಿಯೆನ್ಸಸ್ ಸಿಗುತ್ತೆ. ಆ್ಯಂಡ್ ಯೋಗಿ ಅಭಿಮಾನಿಗಳಿಗೆ, ನೀವು ಯಾವ ಯೋಗಿನ ತುಂಬ ಮಿಸ್ ಮಾಡ್ಕೊಂಡಿದ್ದೀರಿ ಆ ಯೋಗಿ ಎಡ್ಬುಷಲ್ಲಿ ನಿಮಗೆ ಬೇರೆ ಥರನೇ ಸಿಗ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ, ಜೈರಾಜ್ ಅವ್ರನ್ನ ನಾವು ಯಾರೂ ನೋಡಿಲ್ಲ, ಅಂದರೆ ರಿಯಲ್ ವ್ಯಕ್ತಿನ ನೋಡಿಲ್ಲ, ಫೋಟೋಗಳಲ್ಲಿ ನೋಡಿದ್ದೀವಿ. ಸಿನಿಮಾಗೆ ಬಂದು ನೋಡಿದ್ರೆ ಡಾಲಿನ ನೆಕ್ಸ್ಟಿಂದ ಎಲ್ಲರೂ ಜೈರಾಜ್ ಅಂತಲೇ ಕರೀತಾರೆ. ಯಾಕಂದರೆ ಆ ಪಾತ್ರಕ್ಕೆ ಅವನು ತುಂಬಿರೋ ಅಷ್ಟು ಏನು ಹೇಳ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಏನಾದ್ರು ಒಂದು ವರ್ಡ್ ಯೂಸ್ ಮಾಡ್ಬೇಕು ಇವಾಗ. ಜೀವ ಜೀವಕ್ಕೆ ಜೀವ ಅಂತ ಹೇಳ್ಬೇಕು ಅಲ್ಲಿ ಅಂದರೆ. ಯಾಕಂದರೆ ಒಂದು ಪಾತ್ರನ ಜೀವ ತುಂಬೋದಿದೆಯಲ್ಲ ಭಾರಿ ಕಷ್ಟ, ಬಟ್ ಜೈರಾಜ್ ಅನ್ನೋ ಒಂದು ಪಾತ್ರಕ್ಕೆ ಜೀವ ತುಂಬಿಸೋದು ತುಂಬ ತುಂಬ ಕಷ್ಟ. ಅದನ್ನು ಧನು ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾನೆ. ಬನ್ನಿ ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಿನ್ನ ಹೇರ್ ಸ್ಟೈಲು, ನಿನ್ನ ಬಿಯರ್ಡು, ಈ ಜೈರಾಜ್ ಪಾತ್ರಕ್ಕೋಸ್ಕರ ಒಂದಿಷ್ಟು ತಪ್ಪ ಹೊಟ್ಟೆ ಬೇರೆ ಬಿಟ್ಕೊಂಡಿದ್ದ, ಹೊಟ್ಟೆ ಬಿಟ್ಟು ಆ ಮನುಷ್ಯನ ಥರ ಕಾಣಬೇಕು ಅಂತೆಲ್ಲ ಮಾಡಿದ್ದಾನೆ. ಬನ್ನಿ ಸಿನಿಮಾ ನೋಡಿ, ನಿಮಗೆ ಅರ್ಥ ಆಗುತ್ತೆ ನಾವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅಂತ. ಥ್ಯಾಂಕ್ ಯು. ಸೊ ಈಗ ಫಾರ್ಮಲ್ ಆಗಿ ಪ್ರೊಡಕ್ಷನ್ಗೆ ನೆಕ್ಸ್ಟು ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದೊಡ್ಡ ಪ್ರೊಡಕ್ಷನ್ಸ್ ಆಗಲಿ, ಥ್ಯಾಂಕ್ ಯು, ಬೇರೆ ಥರನೇ ಆಗುತ್ತೆ ನಂಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.